ಎಲ್ಲರಿಗೂ ನಮಸ್ಕಾರಗಳು. ನಾವು ಮೌಲ್ಯ ಸಂಪದ ಪತ್ರಿಕೆ ಮತ್ತು ಮೌಲ್ಯ ಸಂಪದ ಸಾಮಾಜಿಕ ಸೇವಾ ಸಂಸ್ಥೆ ಮೂಲಕ ಈ ರೀತಿ ಒಂದು 19 ವರ್ಷಗಳಿಂದ ಸಾಮಾಜಿಕ ಪೂರ್ವಕ ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬಂದಿದ್ದೆವು. ಜೊತೆಗೆ ಸುದ್ದಿ ಸೇವೆ, ಸಾಂಸ್ಕೃತಿಕ ಸೇವೆ ಹಿಂಗೆಲ್ಲ. ಅದರೊಳಗೆ ಈ ಒಂದು ಈ ನಮ್ಮ ವಾರ್ಷಿಕೋತ್ಸವದಲ್ಲಿ ರಾಜ್ಯ ಮಟ್ಟದ ಅನೇಕ ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ಹಾಗೂ ಸೇವಕರು ಅವರಿಗೆ ಮೌಲ್ಯ ಸಂಪದದ ಆಯಾ ಸಂಬಂಧಪಟ್ಟ ಕ್ಷೇತ್ರದ ಹೆಸರನ್ನು ಹಾಕಿಕೊಂಡು ಅವರಿಗೆ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಿ ಪ್ರೋತ್ಸಾಹಿಸಿ ಒಂದು ಸಾಮಾಜಿಕ ಮೌಲ್ಯಕ್ಕೆ ಒತ್ತು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ಕೋತಾ ಬಂದಿದ್ದೇವೆ. ನಾವೇ ಮಾಡ್ತೇವೋ ಅಂತ ಅಲ್ಲ, ಜನರ ಸಹಕಾರ ಮತ್ತು ಸಹಾಯದಿಂದ ಅದನ್ನು ಮಾಡ್ತಾ ಇದ್ದೇವೆ. ಮತ್ತು ಸುದ್ದಿ ಸೇವೆಯಲ್ಲಿ ಇವತ್ತು ಮೌಲ್ಯ ಸಂಪದ 19 ವರ್ಷಗಳನ್ನು ಪೂರೈಸಿದ್ದಾಗಿದೆ. ಜೊತೆಗೆ ನಮ್ಮ ಜೆ ಬಿ ಎಂ ಕೇಬಲ್ ನೆಟ್ವರ್ಕ್ ಎಲ್ಲ ನಮ್ಮ ಬಂಧುಗಳ ಸಹಾಯ ಸಹಕಾರವನ್ನು ಕೂಡ ನಮಗಷ್ಟೇ ಅಲ್ಲ ಸಮಾಜಕ್ಕೂ ಐತೆ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೆ ಕೃತಜ್ಞತೆ ಹೇಳಿ ನಾಳಿನ ದಿವಸ ನಮ್ಮ ಅಂದರೆ ರವಿವಾರ ದಿನಾಂಕ 25 ರಾಮದುರ್ಗದ ತುರನೂರಿನ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು 50 ಜನರಿಗೆ ಮೌಲ್ಯ ಸಂಪದ ಪ್ರಶಸ್ತಿ ಹಾಗೂ ಸನ್ಮಾನ ಮತ್ತು ಒಂದು 50 ಜನರಿಗೆ ಅಭಿನಂದನಾರ್ಥವಾಗಿ ಸನ್ಮಾನ ನೆನಪಿನ ಕಾಣಿಕೆ ವಿತರಣೆ ಮಾಡತಕ್ಕಂಥದ್ದು ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಮತ್ತು ಸಾಧಕರ ಸಾಧನೆಯ ಪರಿಚಯದ ಒಂದೊಂದು 10 ನಿಮಿಷ ಅವರ ಸಾಧನೆ ಏನೈತಿ ಅಂಥದ್ದನ್ನು ತೋರಿಸಿಕೊಡುವಂತಹ ಒಂದು ಪ್ರಾತ್ಯಕ್ಷಿಕೆಗಳು ನಡೀತಾ ಇವೆ. ಈ ಒಂದು ದಿಸೆಯಲ್ಲಿ ಅತನೀಯ ಬಸವರಾಜ ಕುಮರಾಣಿ ಅಂತ ತಿಳ್ಕೊಂಡ ಅದ್ಭುತವಾಗಿರ್ತಕ್ಕಂಥ ಸ್ಮರಣ ಶಕ್ತಿಯ ಒಂದು ಪ್ರತಿಭೆಗೆ ಅವರು ಕೂಡ ಬರ್ತಾರೆ. ಜೊತೆಗೆ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರಿನ ಒಂದು ಚಿಕ್ಕ ಮಗು ಉತ್ತಮ ನೃತ್ಯ ಮಾಡುವಂಥದ್ರಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಯಾವುದೇ ಒಂದು ದಾಖಲೆ ಪುಟಗಳಲ್ಲಿ ಅದು ದಾಖಲೆ ಆಗಿದೆ. ಈ ರೀತಿಯಾಗಿರ್ತಕ್ಕಂಥವ್ರು ಇದೊಂದು ಉದಾಹರಣೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಯಾರಪ್ಪ ಅಂತಂದ್ರೆ ನಮ್ಮ ರಾಮದುರ್ಗದ ಗಂಗೂರ್ ಅಂತಕ್ಕಂಥ ಹುಡುಗ ಸಂತೋಷ್ ಅಶೋಕ್ ಗಂಗೂರ್ ಅಂತ ತಿಳ್ಕೊಂಡ ಕತ್ತರಿ ಕಾಗದದಿಂದ ಕ್ಷಣಾರ್ಥದಲ್ಲಿ ಯಾವ ಚಿತ್ರ ಹೇಳ್ತೀರೋ ಆ ಚಿತ್ರವನ್ನು ಕಣ್ಣು ಮುಚ್ಚಿ ಅದು ಕಟ್ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ತೋರಿಸುವಂತಹ ಕಲೆಯ ಹೊಂದದ. ಈ ರೀತಿಯಾಗಿ ಅವರು ಕೂಡ ಅಲ್ಲಿ ಬಂದು ಒಂದು ಪ್ರಾತ್ಯಕ್ಷಿಕೆ ಮಾಡ್ತಾರೆ. ಕಾವ್ಯ ವಾಚನ ಇರ್ತದ ಮತ್ತು ಜೊತೆಗೆ ಹಾಸ್ಯ ಇರ್ತತಿ, ಸಂಗೀತ ರಸಾಯನ ಇರ್ತತಿ ಮತ್ತು ಒಳ್ಳೊಳ್ಳೆ ಮೌಲ್ಯಗಳ ಭಾಷಣಗಳ ಒಂದು ಇದು ಇರ್ತತಿ. ನಮ್ಮ ರಾಮದುರ್ಗದ ಮಾನ್ಯ ಶಾಸಕರು ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಮಾನ್ಯ ಅಶೋಕಣ್ಣ ಪಟ್ಟಣ ಅವರು ಬಂದು ಅದನ್ನು ಉದ್ಘಾಟಿಸಲಿದ್ದಾರೆ. ಜೊತೆಗೆ ಎಲ್ಲ ನಮ್ಮ ಕರ್ನಾಟಕದ ಗಣ್ಯಮಾನ್ಯ ವ್ಯಕ್ತಿಗಳು ಆಗಮಿಸ್ತಾರೆ. ತಾವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಏನು ವರ್ಷದಲ್ಲಿ ಒಂದಿನ ನಡೀತಾ ಇದೆ, ತಾವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸ್ಬೇಕು, ಮೌಲ್ಯವನ್ನು ಉಳಿಸ್ಬೇಕಂತ ಹೇಳ್ತಾ ಇವತ್ತು ನಮ್ಮ ಉಪಸಂಪಾದಕರು ಡಿ ವಿ ಹಾಜೇರವರು ಕೂಡ ಇದರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ಅಂತ ತಿಳ್ಕೊಂಡು ಅವ್ರಿಗೆ ಕೇಳ್ಕೊಂಡು ನಮ್ಮ ಈ ಕಾರ್ಯಕ್ರಮದ ಒಂದು ಪರಿಚಯವನ್ನು ಮಾಡಿ ಜನರಿಗೆ ತಿಳಿಸುವಂತಹ ಕಾರ್ಯ ಮಾಡಿರ್ತಕ್ಕಂಥ ನಮ್ಮ ಜೆ ಬಿ ಎಂ ನೆಟ್ವರ್ಕ್ ಕೇಬಲ್ ನಮ್ಮ ಜೆ ಬಿ ಮೇಲಪ್ಪಗಳು ಸಾಹೇಬರದು ಮತ್ತು ನಮ್ಮ ಜಗಾತಿಯವರು ಮತ್ತು ಅವರೆಲ್ಲ ಸಿಬ್ಬಂದಿಗಳು ಇದನ್ನು ಎಲ್ಲರಿಗೂ ಸುದ್ದಿ ಮುಟ್ಟಿಸ್ತಾ ಇದ್ದಾರೆ. ಅವರಿಗೆ ಅನಂತ ಕೃತಜ್ಞತೆ ಸಲ್ಲಿಸಿ ನಾನು ಹಾಜರಾಗಿದ್ದೇನೆ. ಸ್ವಲ್ಪ ವೇಳೆ ನಾನು ಎಲ್ಲರಿಗೂ ನಮಸ್ಕಾರಗಳು. ನಾನು ಬಿ ಬಿ ಹಾಜಿ ಅಂತೇಳಿ ಈ ಮೌಲ್ಯ ಸಂಪದ ಪತ್ರಿಕೆ ಉಪ ಸಂಪಾದಕನಾಗಿದ್ದೇನೆ. ನಾವು ಪ್ರತಿ ವರ್ಷ ಒಂದು ನಮ್ಮ ರಾಜ್ಯದ ಅನೇಕ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ನಾವು ಅವಾರ್ಡ್ ಕೊಡ್ತಾ ಇದ್ದೇವೆ. ನಿರಂತರವಾಗಿ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಮತ್ತು ಈ ವರ್ಷ ರಾಮನ ತಾಲೂಕಿನಲ್ಲಿ ಮಾಡಿದೆವು. ಮುಂದಿನ ವರ್ಷ ಏನೈತಿಯಲ್ಲ ಬೇರೆ ತಾಲೂಕಿನಲ್ಲಿ ಮಾಡ್ತೀವಿ, ಬೇರೆ ಡಿಸ್ಟಿಕ್ನಲ್ಲಿ ಮಾಡ್ತೀವಿ. ಪೂರ್ತಿ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಎಲ್ಲ ಕಡೆ ನಾವು ಏನೈತಿ ವರ್ಷಕ್ಕೊಮ್ಮೆ ಬೇರೆ ಬೇರೆ ಕಡೆ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ನಮ್ಮ ಕರ್ನಾಟಕದಲ್ಲಿ ಅನೇಕರು ಸಾಧಕರು ಅದರು, ಅವರಿಗೆ ಸಾಧಕರನ್ನು ನಾವು ಗುರುತಿಸಿ ನಮ್ಮ ಮೌಲ್ಯ ಸಂಪದ ಪತ್ರಿಕೆ ವತಿಯಿಂದ ನಾವು ಅವರಿಗೆ ನಾವು ವರ್ಷ ಒಂದು 50-60 ಜನರಿಗೆ ನಾವು ಏನೈತಿ ಅವಾರ್ಡ್ ಕೊಡ್ತಾ ಇದ್ದೀವಿ. ಈ ಅವಾರ್ಡ್ ಕೊಡಲಿಕ್ಕೆ ನಮಗೆ ಭಾಳಷ್ಟು ಜನ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದುವರೆಸ್ಕೊಂತ ಇದ್ದೇವೆ. ತಾವು ಕೂಡ ನಾಳಿನ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದಾರೆ.